ನಮಸ್ಕಾರ ವೀಕ್ಷಕರೇ, ಜಯ ಮಂಜುಳ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಕುಂಬಳಕಾಯಿ ಗಾರ್ಗೆ ಅಂದರೆ ಪಂಪ್ಕಿನ್ ಸ್ವೀಟ್ ಕಜ್ಜಾಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ. ಕುಂಬಳಕಾಯಿ ತುಂಬ ಒಳ್ಳೆಯದು ದೇಹಕ್ಕೆ. ಇಲ್ಲಿ ನೋಡಿ, ಅರ್ಧ ಕೆ ಜಿಯಷ್ಟು ನಾನು ಕುಂಬಳಕಾಯಿಯನ್ನು ತಗೊಂಡಿದ್ದೀನಿ. ಅದನ್ನು ತುರಿದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಚಿಟಿಕೆ ಉಪ್ಪನ್ನು ತಗೊಂಡಿದ್ದೀನಿ, ಕಾಲು ಸ್ಪೂನ್ ಏಲಕ್ಕಿ ಪುಡಿ, ಒಂದು ಕಪ್ನಷ್ಟು ಗೋಧಿ ಹಿಟ್ಟು, ಕಾಲು ಕೆ ಜಿಯಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ, ಮತ್ತು ಒಂದು 3 ಸ್ಪೂನಷ್ಟು ರವೆ ಅಂದರೆ ಗೋಧಿ ರವೆ, ಇಲ್ಲಾಂದರೆ ಬನ್ಸಿ ರವೆ, ಕರಿಯಲು ಎಣ್ಣೆ. ಈಗ ನೋಡಿ, ಪ್ಯಾನ್ ಕಾದಿದೆ. ಕುಂಬಳಕಾಯಿಯ ತುರಿಯನ್ನು ಇದಕ್ಕೆ ಹಾಕ್ಕೊಂಡು ಅದು ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ ಬೇಯಬೇಕು. ನೋಡಿ, ಬೆಂದಿದೆ. ಇವಾಗ ಇದಕ್ಕೆ ನಾನು ಬೆಲ್ಲವನ್ನು ಹಾಕೋತಾ ಇದ್ದೀನಿ. ಬೆಲ್ಲ ಕರಗುವವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರಗಿದೆ ಬೆಲ್ಲ ಇಲ್ಲಿ. ಈಗ ಏಲಕ್ಕಿ ಪೌಡರನ್ನು ಹಾಕೋತಾ ಇದ್ದೀನಿ. ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ವೀಕ್ಷಕರೇ, ಇದಕ್ಕೆ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. 3 ಸ್ಪೂನ್ ರವೆನ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕ್ರಂಚಿ ಆಗಲಿ ಅಂತ ಅಷ್ಟೇ. ಸ್ವಲ್ಪ ಗಟ್ಟಿ ಬರಬೇಕು ಅದು, ಅದಕ್ಕೋಸ್ಕರ ಇನ್ನೊಂಚೂರು ಗೋಧಿ ಹಿಟ್ಟು ಬೇಕಾಗುತ್ತೆ ಇಲ್ಲಿ. ವಡೆ ಹಿಟ್ಟಿನ ರೀತಿಯಲ್ಲಿ ಬರಬೇಕು ಅದು. ನೋಡಿ, ಗಟ್ಟಿಯಾಗಿದೆ. ಇದನ್ನು ಆರಲು ಹೀಗೆ ಬಿಡಿ. ಇಲ್ಲಿ ಕರಿಯೋಕೆ ಎಣ್ಣೆನ ಬಿಸಿ ಮಾಡಿಕೊಳ್ಳೋಣ. ಇಲ್ಲಿ ಆರಿರುವಂಥ ಕಣಕ ಅಂದರೆ ಕುಂಬಳಕಾಯಿ ಸ್ವೀಟನ್ನು ಈ ರೀತಿ ವಡೆ ರೀತಿಯಲ್ಲಿ ಮಾಡಿಟ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ವೀಕ್ಷಕರೇ. ಈಗ ಕರಿಯೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ನಾವು ಕರಿಬೇಕು. ಇಲ್ಲಿ ನೋಡಿ, ರೆಡಿ ಆಯಿತು ವೀಕ್ಷಕರೇ. ಕುಂಬಳಕಾಯಿ ಗಾರ್ಗೆ ಅಂದರೆ ಪಂಪ್ಕಿನ್ ಸ್ವೀಟ್ ಅಥವಾ ಕಜ್ಜಾಯ. ಇದು ತುಪ್ಪದ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಹಬ್ಬಗಳಲ್ಲಿ ಇದನ್ನು ನಾವು ಮಾಡ್ತೀವಿ, ಮತ್ತು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತಾ? ಹಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ.